ಕುಂಬಾರರು ಮತ್ತು ಪೇಂಟರ್ಗಳೊಂದಿಗೆ ರಾಹುಲ್ ಗಾಂಧಿ ಬೆಳಕಿನ ಹಬ್ಬ ದೀಪಾವಳಿ ಆಚರಿಸುವ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ದೀಪಾವಳಿಯನ್ನ ವಿಶೇಷ ರೀತಿಯಲ್ಲಿ ಆಚರಿಸಿದ್ದು ಹಬ್ಬದ ಪೂರ್ವಭಾವಿಯಾಗಿ ಕುಂಬಾರರು ಮತ್ತು ಪೇಂಟರ್ಗಳ ಕುಟುಂಬಗಳೊಂದಿಗೆ ಹಬ್ಬದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಈ ಕುರಿತ ವಿಡಿಯೋವನ್ನ ರಾಹುಲ್ ಗಾಂಧಿ ಅವರು ಶುಕ್ರವಾರ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಯಾರ ದುಡಿಮೆ ಭಾರತವನ್ನ ಬೆಳಗಿಸುತ್ತೋ ಅವರೊಂದಿಗೆ ದೀಪಾವಳಿಯನ್ನು ಶೀರ್ಷಿಕೆಯೊಂದಿಗೆ ಬಿಡುಗಡೆ ಮಾಡಿದ್ದಾರೆ. ಅವರ ಜೊತೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಪುತ್ರ ರಯಾನ್ ವಾದ್ರಾ ಕೂಡ ಕಾಣಿಸಿಕೊಂಡಿದ್ದಾರೆ. ತಮ್ಮ ಸರ್ಕಾರಿ ನಿವಾಸದಲ್ಲಿ ನಡೆದಿರುವ ನಿರ್ವಹಣಾ ಕೆಲಸದಲ್ಲಿ ನಿರತ ಕಾರ್ಮಿಕರೊಂದಿಗೆ ದೀಪಾವಳಿ ದಿನದ ಕೆಲ ಹೊತ್ತು ಕಳೆದ ರಾಹುಲ್ ಗಾಂಧಿ ಅವರು ಮೇಲ್ಚಾವಣಿಯ ರಿಪೇರಿ ಮಾಡುವ ಕಾರ್ಮಿಕರೊಂದಿಗೆ ಗೋಡೆ ಪಟ್ಟಿ ಬಳಿಯೋದು ವಿಡಿಯೋದಲ್ಲಿ ಕಂಡುಬಂದಿದೆ. ಕುಂಬಾರರು ಹಾಗೂ ಪೇಂಟರ್ಗಳೊಂದಿಗೆ ಕಳೆದ ಕ್ಷಣಗಳನ್ನು ಹಂಚಿಕೊಂಡ ಅವರು ಇತರರಿಗೆ ಸಂತೋಷವನ್ನ ತರುವಲ್ಲಿ ಕಾರ್ಮಿಕರು ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ. ಜೀವನೋಪಾಯಕ್ಕಾಗಿ ಕೆಲಸಗಾರರು ಎದುರಿಸುತ್ತಿರುವ ದೈನಂದಿನ ಸವಾಲುಗಳ ಕಡೆಗೆ ಗಮನ ಸೆಳೆದ ಅವರು ಈ ಜನರ ಜೀವನದಲ್ಲಿ ಬೆಳಕು ಮತ್ತು ಸಮೃದ್ಧಿಯನ್ನ ತರೋದು ನಮ್ಮ ಸಾಮೂಹಿಕ ಜವಾಬ್ದಾರಿಯಾಗಿದೆ ಅಂತ ವಿಡಿಯೋ ಜೊತೆ ಹಾಕಿದ ಟಿಪ್ಪಣಿಯಲ್ಲಿ ರಾಹುಲ್ ಹೇಳಿದ್ದಾರೆ. ಅದೇ ವಿಡಿಯೋದಲ್ಲಿ ಅವರು ಕುಂಬಾರ ಕುಟುಂಬದೊಂದಿಗೆ ಮಡಕೆ ತಯಾರಿಸುವ ವಿಧಾನವನ್ನು ಕೇಳಿ ತಿಳಿದುಕೊಳ್ಳೋದು ಕಂಡುಬಂದಿದೆ. ನಾನು ಅವರ ಕೆಲಸವನ್ನ ಹತ್ತಿರದಿಂದ ನೋಡಿದೆ, ಅವರ ಕೌಶಲ್ಯಗಳನ್ನ ಕಲಿಯೋಕೆ ಪ್ರಯತ್ನಿಸಿದೆ ಮತ್ತು ಅವರ ಕಷ್ಟಗಳು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡಿದ್ದೇನೆ. ಅವರು ಮನೆಗೆ ಹೋಗೋದಿಲ್ಲ, ನಾವು ಸಂತೋಷದಿಂದ ಹಬ್ಬಗಳನ್ನ ಆಚರಿಸುತ್ತೇವೆ, ಆದರೆ ಸ್ವಲ್ಪ ಹಣ ಸಂಪಾದಿಸೋಕೆ ಅವರು ತಮ್ಮ ಗ್ರಾಮ ನಗರ ಕುಟುಂಬವನ್ನ ಮರೆತು ಬಿಡುತ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅವರು ಮಣ್ಣಿನಿಂದ ಸಂತೋಷವನ್ನ ನಿರ್ಮಿಸುತ್ತಾರೆ, ಇತರರ ಹಬ್ಬಗಳನ್ನ ಬೆಳಗಿಸುವಾಗ ಅವರು ಕತ್ತಲೆಯಲ್ಲಿ ಬದುಕೋಕೆ ಸಾಧ್ಯನ, ಮನೆ ಕಟ್ಟೋರು ತಮ್ಮ ಸ್ವಂತ ಮನೆಗಳನ್ನ ನಡೆಸುವುದು ಕಷ್ಟ ಅಂತ ಹೇಳಿರುವ ರಾಹುಲ್, ಕೌಶಲ್ಯಕ್ಕೆ ಗೌರವ ಹಾಗೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ವ್ಯವಸ್ಥೆಯೊಂದನ್ನ ನಾವು ರೂಪಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಭಾರತ್ ಜೋಡೋ ಯಾತ್ರೆ ಮತ್ತು ಮಣಿಪುರದಿಂದ ಮುಂಬೈವರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಬಳಿಕ ರಾಹುಲ್ ಗಾಂಧಿ ಅವರು ಮೆಕಾನಿಕ್ಗಳು ಮತ್ತು ಚಮ್ಮಾರರಿಂದ ಹಿಡಿದು ಕಾರ್ಮಿಕರು, ಬಸ್ ಡ್ರೈವರ್ಗಳು, ಡೆಲಿವರಿ ಬಾಯ್ಗಳು ಎಲ್ಲ ವಿಭಾಗದ ಜನರೊಂದಿಗೆ ಸಂವಹನ ನಡೆಸುತ್ತಿದ್ದಾರೆ. ರಾಹುಲ್ ಆಗಾಗ ತಮ್ಮ ಹಲವಾರು ಸಂವಾದಗಳ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಸಮಾಜದ ವಿವಿಧ ವರ್ಗಗಳ ದುಸ್ಥಿತಿಯನ್ನ ಎತ್ತಿ ತೋರಿಸ್ತಾ ಬಂದಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.